ಅದರೊಳಗಡೆ ಯೂಸ್ ಮಾಡ್ತಕ್ಕಂಥ ಅದು ಒಂದು ಶಿವನ ಒಂದು ಅಂಶ, ಕಣ್ಣು ಅಂತ ಹೇಳ್ತೀವಿ. ರುದ್ರ ಅಕ್ಷಿ, ಅಕ್ಷಿ ಮೀನ್ಸ್ ಕಣ್ಣು, ಶಿವನ ಕಣ್ಣಿನಿಂದ ಬಂದಂತ ಒಂದು ವೃಕ್ಷ. ನಮಸ್ಕಾರ ವೀಕ್ಷಕರೇ, ಪೆಂಡ್ಯುಲಮ್ ಬಗ್ಗೆ ತುಂಬಾ ವಿಷಯಗಳು ತಿಳಿಸ್ಕೊಟ್ಟಿದ್ದಾರೆ. ಇನ್ನ ಕೆಲವಷ್ಟು ಡೌಟ್ಗಳು, ಕಮೆಂಟ್ಸ್ಗಳು ಪೆಂಡ್ಯುಲಮ್ ಬಗ್ಗೆ ನಿಮಗೂ ಇದೆ, ಆ ಕಮೆಂಟ್ಸ್ಗಳನ್ನು ನೀವು ಕಳಿಸ್ತಾ ಇದ್ದೀರಾ. ಕೆಲವಷ್ಟು ಡೌಟ್ಗಳು ವಾಟ್ಸಪ್ ಮೂಲಕ ಬರ್ತಾ ಇದೆ, ಅಂತ ಡೌಟ್ಸ್ಗಳಿಗೂ ಕ್ಲಾರಿಟಿ ಅನ್ನೋದನ್ನ ಕೊಡ್ತಾ ಹೋಗ್ತೀನಿ. ನಮ್ಗೆ ಗೋಪಾಲಕೃಷ್ಣ ನಿಟ್ಟೂರ್ ಸರ್ ಅವರು ಅದ್ರ ಬಗ್ಗೆ ತುಂಬಾ ಡೆಪ್ತ್ ಆಗಿ ತಿಳಿಸ್ಕೊಟ್ಟಿದ್ದಾರೆ. ಇನ್ನ ಕೆಲವಷ್ಟು ವಿಷಯಗಳು ನಾವು ತಿಳ್ಕೊಳ್ಳೋದಿದೆ. ನೀವು ಅವ್ರನ್ನ ಆನ್ಲೈನ್ ಅಲ್ಲಿ ಕನ್ಸಲ್ಟ್ ಮಾಡಬಹುದು, ಇಲ್ಲ ಡೈರೆಕ್ಟ್ ಆಗಿ ಬಂದು ಕನ್ಸಲ್ಟ್ ಮಾಡಿ ಆ ವಿಷಯಗಳನ್ನ ತಿಳ್ಕೊಬಹುದು. ನಮ್ ಕೈಲಿ ಸಾಧ್ಯ ಆಗುವಷ್ಟು ವಿಷಯಗಳನ್ನ ನಮ್ ಕಡೆಯಿಂದ ನಾವು ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೀವಿ. ನಿಮ್ಗೆ ಇನ್ನ ಡೌಟ್ಸ್ಗಳು ಬರ್ತಾನೆ ಇರುತ್ತೆ, ಯಾಕೆಂದ್ರೆ ಮನುಷ್ಯ ಅಂದ್ರೆ ಆ ತರನೇ ಕ್ವಶನ್ಸ್ ರೈಸ್ ಆಗ್ತಾನೆ ಇರುತ್ತೆ. ಅಂತ ಕ್ವಶನ್ ಗಳನ್ನ ನೀವು ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಆ ಕ್ವಶನ್ ಗಳಿಗೆ ಕ್ಲಾರಿಟಿ ತಗೋಬಹುದು, ಪ್ಲಸ್ ಹೀಲಿಂಗ್ ಕೂಡ ಮಾಡಿಸ್ಕೋಬಹುದು. ಅಂತ ಅವಕಾಶ ಇದೆ, ನೀವು ಅದನ್ನ ಬಳಸ್ಕೊಳ್ಳಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್ ಸರ್ ಪೆಂಡ್ಯುಲಮ್ ಬಗ್ಗೆ ಕೆಲವಷ್ಟು ಡೌಟ್ಗಳು ಜನಕ್ಕಿದೆ ಸರ್. ಈ ಪೆಂಡ್ಯುಲಮ್ನ ಯೂಸ್ ಮಾಡೋದು ಹೇಳಿದೀವಿ ಆಲ್ರೆಡಿ, ಇನ್ನೊಂದು ಸ್ವಲ್ಪ ಅದರಲ್ಲಿ ಯಾವ ರೀತಿ ಬಳಸ್ಬೋದು, ನಾವು ಯಾವ ವಸ್ತುನಾದ್ರೂ ಬಳಸ್ಬೋದು ಅಂತ ಹೇಳಿದೀವಿ. ಈಗ ಕ್ರಿಸ್ಟಲ್ ಬಳಸ್ಬೋದು, ವುಡ್ ಬಳಸ್ಬೋದು, ಇನ್ನ ಮೆಟಲ್ ಬಳಸ್ಬೋದು, ಈ ಮೂರರಲ್ಲಿ ಯಾವ್ದಾವ್ದು ಯಾವ್ದಾವ್ದಕ್ಕೆ ಯೂಸ್ ಮಾಡಬಹುದು? ಪೆಂಡ್ಯುಲಮ್ ಅಲ್ಲಿ ನಾವು ಹೇಳಿದಂಗೆ ಡಿಫ್ರೆಂಟ್ ಟೈಪ್ ಆಫ್ ಮೆಟೀರಿಯಲ್ಸ್ ಇರುತ್ತೆ. ಯಾವ ಮೆಟೀರಿಯಲ್ ಯೂಸ್ ಮಾಡಿದ್ರು ಅದಕ್ಕೆ ನಮ್ಮ ಉದ್ದೇಶ, ನಮ್ಮ ಇಂಟೆನ್ಷನ್, ಯಾವ್ದನ್ನ ಉಪಯೋಗಿಸ್ಬೇಕು, ಯಾವ ಪರ್ಪಸ್ಗೆ ಉಪಯೋಗಿಸ್ಬೇಕು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ವುಡ್ಡಲ್ಲಿ ಉಪಯೋಗಿಸಿ ಇಂಥ ರಿಸಲ್ಟ್ ಬೇಕು ಅಂದ್ರೆ ಅದರೊಳಗಡೆನೂ ಸಿಗುತ್ತೆ. ಕ್ರಿಸ್ಟಲ್ ಉಪಯೋಗಿಸಿ ಅದರೊಳಗಡೆ ಇಂಥ ರಿಸಲ್ಟ್ ಬೇಕು ಅಂದ್ರೆ ಅದರೊಳಗಡೆನೂ ಸಿಗುತ್ತೆ. ಇಲ್ಲ ಮೆಟಲ್ಲು, ಬ್ರಾಸ್ ಮೆಟಲ್ಲು ವಿತ್ ಕೋಟಿಂಗು, ವಿತೌಟ್ ಕೋಟಿಂಗು, ಡಿಫ್ರೆಂಟ್ ಸ್ಟ್ರಕ್ಚರ್ಸು, ಡಿಫ್ರೆಂಟ್ ಡಯಾಗ್ರಾಮ್ ಪ್ರಕಾರ ಪೆಂಡ್ಯುಲಮ್ ಮಾಡಿಕೊಂಡು ಅದರೊಳಗಡೆ ನೀವು ಹೀಲಿಂಗ್ ಅಂತ ಮಾಡಿಕೊಂಡ್ರು ಅದರೊಳಗಡೆನೂ ರಿಸಲ್ಟ್ ಸಿಗುತ್ತೆ. ಮೇನ್ ಇದರೊಳಗಡೆ ಏನು ಅಂತಂದರೆ ಇಂಟೆನ್ಷನ್, ನಮ್ಗೆ ಇಂಟೆನ್ಷನ್ ಏನು, ಒಬ್ಬರಿಗೆ ಇಂಥ ಪ್ರಾಬ್ಲಮ್ ಇದೆ, ಇಂಥ ಕಾಯಿಲೆ ಇದೆ, ಈ ಥರ ಫೈನಾನ್ಸ್ ಪ್ರಾಬ್ಲಮ್ ಇದೆ, ಅಥವಾ ಈ ಥರ ಯಾವುದೋ ಒಂದು ಆರ್ಗನ್ನು ಆ ಬಾಡಿನಲ್ಲಿ ಆರ್ಗನ್ ಪ್ರಾಬ್ಲಮ್ ಇದೆ, ಅದ್ರ ಬಗ್ಗೆ ನಮಗೆ ಕರೆಕ್ಟಾಗಿ ಮಾಹಿತಿ ತಗೊಂಡು ಇಂಥ ಹೀಲಿಂಗ್ ಆಗಬೇಕು ಅಂತ ಪರ್ಪಸ್ನ ಹೇಳಿದ್ರೆ ಅವಾಗ ನಮ್ಗೆ ಅದರ ಬಗ್ಗೆ ಹೀಲಿಂಗ್ ಆಗುತ್ತೆ. ಅಂದರೆ ಇಟ್ ಟೇಕ್ ಸಮ್ ಟೈಮ್. ಈಗ ಕ್ರಿಸ್ಟಲ್ ಕೆಲವೊಂದು ನೆಗೆಟಿವ್ ಎನರ್ಜಿನ ಅಟ್ರಾಕ್ಟ್ ಮಾಡುತ್ತೆ ಅಂತ ಹೇಳಿದ್ರಿ. ಹೌದು, ಅದಕ್ಕೆ ಕ್ರಿಸ್ಟಲ್ ಯೂಸ್ ಮಾಡಬಹುದಾ ಇಲ್ಲ ನಾವು ಮೆಟಲ್ ಹೋದ್ರೇನೆ? ನೀವು ಕ್ರಿಸ್ಟಲ್ ಉಪಯೋಗಿಸ್ಕೋಬಹುದು. ಕ್ರಿಸ್ಟಲ್ ಉಪಯೋಗಿಸ್ಕೊಂಡ್ರೆ ಏನು ಅಂತಂದ್ರೆ ಒಂದ್ಸತಿ ಯೂಸ್ ಮಾಡಿದ್ಮೇಲೆ ಅದರಲ್ಲಿ ಅಟ್ರಾಕ್ಟ್ ಆಗಿರ್ತಕ್ಕಂಥ, ಯಾಕೆ ಅಂದ್ರೆ ಕ್ರಿಸ್ಟಲ್ ಆರ್ ಎನಿ ಕ್ರಿಸ್ಟಲ್ ಅಂತಂದ್ರೆ ಯಾವುದೇ ಒಂದು ಭೂಮಿನಲ್ಲಿ ಸಿಕ್ತಕ್ಕಂಥ ಕಲ್ಲುಗಳು, ಕಲ್ಲು ಅಂದ್ರೆ ಕ್ರಿಸ್ಟಲ್ ಲಯ, ಆ ಕ್ರಿಸ್ಟಲ್ ಕ್ಯಾನ್ ಅಬ್ಸಾರ್ವ್ ಅವರ್ ಥಾಟ್ಸ್. ಎನಿ ಕ್ರಿಸ್ಟಲ್ ಕ್ಯಾನ್ ಅಬ್ಸಾರ್ವ್ ಅವರ್ ಥಾಟ್ಸ್, ಥಾಟ್ ಅವರ್ ಮ್ಯಾನಿಫೆಸ್ಟೇಷನ್ ಏನ್ ಬೇಕಾದ್ರೂ ಅದು ಅಬ್ಸರ್ವ್ ಮಾಡುತ್ತೆ. ಅಟ್ ದ ಸೇಮ್ ಟೈಮ್ ಇಟ್ ಕ್ಯಾನ್ ಅಬ್ಸರ್ವ್ ನೆಗೆಟಿವ್ ಎನರ್ಜಿ ಆಲ್ಸೋ ಆರ್ ನೆಗೆಟಿವ್ ಸ್ಪಿರಿಟ್ ಆಲ್ಸೋ. ಹೀಗೆ ಮಾಡುವಾಗ ಯಾರ್ದಾರು ನಾವು ಸ್ಪಿರಿಟ್ ತೆಗೆಯುವಾಗ ಅಥವಾ ಏನಾರು ನೆಗೆಟಿವ್ ಎನರ್ಜಿ ತೆಗೆಯುವಾಗ ಆ ಕ್ರಿಸ್ಟಲ್ ಎಸ್ಪೆಷಲಿ ಕ್ರಿಸ್ಟಲ್ಸ್ ವಿಲ್ ಅಬ್ಸರ್ವ್ ದಟ್ ಎನರ್ಜಿ, ನೆಗೆಟಿವ್ ಎನರ್ಜಿ. ಹಾಗೆ ಮಾಡಿದಾಗ ಏನಾಗುತ್ತೆ, ನಮಗೆ ದಟ್ ಮೇ ಕಮ್ ಟು ಅಸ್ ನಾವು ಮಾಡುವಾಗ. ಸೊ ಅದಕ್ಕೆ ನಾವು ಪ್ರೊಟೆಕ್ಷನ್ ಮಾಡ್ಕೋಬೇಕು. ಅಂಡ್ ಎವ್ರಿ ಆಫ್ಟರ್ ಎವ್ರಿ ಹೀಲಿಂಗ್ ಅದನ್ನ ನಾವು ಕ್ಲೆನ್ಸಿಂಗ್ ಅಂತ ಮಾಡಬೇಕು. ಕ್ಲೆನ್ಸಿಂಗ್ ಅಂತಂದ್ರೆ ಯು ಕ್ಯಾನ್ ಜಸ್ಟ್ ಟೇಕ್ ದಿಸ್ ಪೆಂಡ್ಯುಲಮ್ ಅಂಡ್ ಟ್ಯಾಪ್ ಇಟ್ ಟು ದಿ ಅರ್ತ್ ವೆರಿ ಜೆಂಟಲಿ, ಮೂರು ಸತಿ ಜೆಂಟ್ಲಾಗಿ ಟಚ್ ಮಾಡಿದ್ರೆ ಅದ್ರ ನೆಗೆಟಿವ್ ಎನರ್ಜಿ ಎಲ್ಲ ಗೋ ಟು ದಿ ಅರ್ತ್. ಒಂದು, ಎರಡನೇದಾಗಿ ಯು ಕ್ಯಾನ್ ವಾಶ್ ಇಟ್ ವಿತ್ ವಾಟರ್, ರನ್ನಿಂಗ್ ವಾಟರಲ್ಲಿ ವಾಶ್ ಮಾಡಿಬಿಟ್ಟು ಅದನ್ನು ಕ್ಲೀನಾಗಿ ಕಾಟನ್ ಇದರಿಂದ ವೈಪ್ ಮಾಡಿ ಅದಕ್ಕೆ ಧೂಪ ಹಾಕಿ ಆಮೇಲೆ ಅದನ್ನು ನೆಗೆಟಿವ್ ಎನರ್ಜಿ ಎಲ್ಲ ಹೋಗಿದೆ ಅಂತ ಹೇಳಿ ಅದಕ್ಕೊಂದು ಕ್ಲೆನ್ಸಿಂಗ್ ಮಾಡಿ ಅದಕ್ಕೆ ರೇಖಿ ಮಾಡ್ಬೋದು, ಇಲ್ಲ ಅಂತಂದರೆ ಏನೋ ಮಂತ್ರ ಹೇಳ್ಬೋದು. ಸೊ ಇದಿಷ್ಟು ಮಾಡೋದ್ರಿಂದ ಏನಾಗುತ್ತೆ, ನಮಗೆ ಆ ನೆಗೆಟಿವ್ ಎನರ್ಜಿ ಯಾವ್ದು ಬಂದಿರುತ್ತೋ ಅದೆಲ್ಲ ಕ್ಲೀನಾಗಿ ಹೋಗುತ್ತೆ, ಆಮೇಲೆ ಮತ್ತೆ ರೀಯೂಸ್ ಮಾಡ್ಬೋದು ಕ್ರಿಸ್ಟಲ್ ಪೆಂಡ್ಯುಲಮ್ನ. ಸೊ ಹಾಗಾಗಿ ಕ್ರಿಸ್ಟಲ್ ಪೆಂಡ್ಯುಲಮ್ ಪ್ರೋಸೆಸ್ ಜಾಸ್ತಿ ಇರೋದ್ರಿಂದ ಕ್ರಿಸ್ಟಲ್ ಪೆಂಡ್ಯುಲಮ್ನ ಯೂಸ್ ಮಾಡೋದು ಕಡಿಮೆ ಫಾರ್ ಹೀಲಿಂಗ್ ಪರ್ಪಸ್, ಬಟ್ ರಿಸಲ್ಟ್ ವಿಲ್ ಬಿ ಸೇಮ್. ಈ ಬೈ ಚಾನ್ಸ್ ನೀವು ಕ್ರಿಸ್ಟಲ್ ಪೆಂಡ್ಯುಲಮ್ ಯೂಸ್ ಮಾಡಿ ಒಬ್ರಿಗೆ ಯೂಸ್ ಮಾಡಿ ಮತ್ತೆ ಇನ್ನೊಂದ್ಸರಿ ಇನ್ನೊಬ್ರಿಗೆ ಯೂಸ್ ಮಾಡಕ್ ಹೋದ್ರೆ ಈ ಎನರ್ಜಿ ಅವ್ರಿಗೆ ಹೋಗುವ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಾವು ಆದಷ್ಟು ಕ್ರಿಸ್ಟಲ್ನ ಯೂಸ್ ಮಾಡುವಾಗ ವಿ ಶುಡ್ ಬಿ ವೆರಿ ಕೇರ್ಫುಲ್ ಎವ್ರಿ ಟೈಮ್ ಕ್ಲೆನ್ಸಿಂಗ್ ಅನ್ನೋದು. ಹೌದು. ಓಕೆ ಸರ್, ಈಗ ಆನ್ಲೈನ್ ಅಲ್ಲಿ ಕೆಲವಷ್ಟು ಕ್ರಿಸ್ಟಲ್ಸ್ ಗಳು ಪೆಂಡ್ಯುಲಮ್ ಗಳು ಸಿಗುತ್ತೆ, ಹೌದು, ಸೇಮ್ ಎಫೆಕ್ಟ್ ಇರುತ್ತಾ ಇಲ್ಲ ಅಂದ್ರೆ ಇದಕ್ಕೆ ಅಂತ ಸ್ಪೆಷಲೈಸ್ಡ್ ನಾವು ಇದೇ ತರ ಮಾಡಿಸ್ಕೋಬೇಕು, ಇದರಿಂದ ಅಡ್ವಾಂಟೇಜ್ ಏನು, ಆತರ ಏನಾದ್ರೂ ಡಿಫ್ರೆನ್ಸ್ ಇರುತ್ತೆ? ಆನ್ಲೈನ್ ಅಲ್ಲಿ ಇರೋದು ತಗೊಂಡ್ರು ಅದು ಎಫೆಕ್ಟ್ ಆಗೇ ಆಗುತ್ತೆ, ಬಟ್ ಅದರೊಳಗಡೆ ಡೂಪ್ಲಿಕೇಟ್ ಅಂತಾನು ಬರಬಹುದು. ಈಗ ಅಮೆಥಿಸ್ಟ್ ಅಂತ ಹೇಳ್ಬಿಟ್ಟು ಬೇರೆ ಏನೋ ಕ್ರಿಸ್ಟಲ್ ಕೊಡ್ಬೋದು,
ಬರೀ ಪ್ಯೂರ್ ಕ್ರಿಸ್ಟಲ್ ಅಂತ ಹೇಳಿ ಒಂದು ಗ್ಲಾಸ್ ಇಂದ ಕೊಡಬಹುದು, ಅವಾಗ ಏನಾಗುತ್ತೆ ಅದರದ್ದು ಇಂಪ್ಯಾಕ್ಟ್ ಆನ್ ರಿಚುವಲ್ಸ್ ಹೀಲಿಂಗ್ ಮಾಡೋ ಟೈಮಲ್ಲಿ ಏನಾಗುತ್ತೆ ನಮ್ಗೆ ಅಷ್ಟೊಂದು ಒಳ್ಳೆ ಒಂದು ರಿಸಲ್ಟ್ ಸಿಗಲ್ಲ. ಸೊ ಆದಷ್ಟು ಪ್ಯೂರ್ ಪ್ಯೂರಿಟಿ ಆಫ್ ದಟ್ ಪರ್ಟಿಕ್ಯುಲರ್ ಕ್ರಿಸ್ಟಲ್ ಇದ್ರೆ ನಮ್ಗೆ ಅದರ ಎನರ್ಜಿ ವಿಲ್ ಗೆಟ್ ಮೋರ್, ಬಿಕಾಸ್ ಕ್ರಿಸ್ಟಲ್ ಹ್ಯಾಸ್ ಗಾಟ್ ದ ಎನರ್ಜಿ ಟು ಅಬ್ಸಾರ್ವ್ ಅವರ್ ಥಾಟ್ಸ್. ಥಾಟ್ ಈಸ್ ದಿ ಒನ್ ವಿಚ್ ಈಸ್ ದೇರ್ ನಮ್ಮ ಭೂಮಿಯ ನಮ್ಮ ಮೈಂಡ್ ಒಳಗಡೆ ಏನಿದೆ ಅಂದರೆ ಸಹ ಚಕ್ರಗಳಿರ್ತವೆ. ಈ ಚಕ್ರದಲ್ಲಿ ಸಹಸ್ರ ಚಕ್ರದಲ್ಲಿ ನಮಗೆ ಒಂದು ಬಲಭಾಗದಲ್ಲಿ ಇರ್ತಕ್ಕಂಥದ್ದೇ ಸುಪ್ತ ಮನಸ್ಸು. ಆ ಸುಪ್ತ ಮನಸ್ಸಲ್ಲಿ ಏನು ಥಾಟ್ ಇರುತ್ತೋ ಆ ಥಾಟ್ನ ಮ್ಯಾನಿಫೆಸ್ಟ್ ಮಾಡೋದು ನೇಚರ್ಸ್ ಡ್ಯೂಟಿ. ನೀವೇನೇ ಥಾಟ್ ಮಾಡಿ, ನೀವು ನೆಗೆಟಿವ್ ಥಾಟ್ಸ್ ಮಾಡ್ತಾ ಇದ್ರೆ ನೆಗೆಟಿವ್ ನೆಗೆಟಿವ್ನೇ ಅಟ್ರಾಕ್ಟ್ ಮಾಡ್ತೀರಾ, ಪಾಸಿಟಿವ್ ಥಾಟ್ ಮಾಡ್ತಾ ಇದ್ರೆ ಪಾಸಿಟಿವ್ನ ಅಟ್ರಾಕ್ಟ್ ಮಾಡ್ತೀರಾ. ಹಾಗೆ ಆ ಥಾಟ್ಸ್ ಟ್ರಾನ್ಸ್ಫರ್ ಆಗುತ್ತೆ ನಮ್ಮ ಕ್ರಿಸ್ಟಲ್ಗೆ, ಪೆಂಡುಲಮ್ಗೆ. ಕ್ರಿಸ್ಟಲ್ ಪೆಂಡುಲಮ್ಗೆ ಇರ್ಬೋದು ಅಥವಾ ಬರೀ ಕ್ರಿಸ್ಟಲ್ ಇರ್ಬೋದು. ಟ್ರಾನ್ಸ್ಫರ್ ಆದಾಗ ಏನಾಗುತ್ತೆ, ಆ ಟ್ರಾನ್ಸ್ಫರ್ ಆಗಿರುವಂತಹ ಎನರ್ಜಿ ಆ ಥಾಟ್ ವಿಲ್ ಬಿ ಟ್ರಾನ್ಸ್ಫರ್ ಟು ದಿ ಕಾಸ್ಮಿಕ್ ಲೆವೆಲ್. ಈಗ ಸರ್ ಕ್ರಿಸ್ಟಲ್ ಜಾಗದಲ್ಲಿ ಕೆಲವೊಂದ್ಸಲ ರುದ್ರಾಕ್ಷಿ ಬಳಸಿರೋದು ನೋಡಿದೀನಿ, ರುದ್ರಾಕ್ಷಿಗೆ ಕ್ರಿಸ್ಟಲ್ಗೆ ಏನ್ ಡಿಫ್ರೆನ್ಸ್ ಇರುತ್ತೆ? ಸಿ, ರುದ್ರಾಕ್ಷಿ ಅನ್ನೋದು ಒಂದು ಗಿಡದಿಂದ ಬಂದಿರುವಂಥದ್ದು. ಅದು ಎಸ್ಪೆಷಲಿ ನೇಪಾಳದಲ್ಲಿ ನಮಗೆ ಸಿಗುವಂಥ ಒಂದು ಒರಿಜಿನಲ್ ರುದ್ರಾಕ್ಷಿ ಅಂತ ಹೇಳ್ತೀವಿ. ಪ್ಯೂರೆಸ್ಟ್ ಒಳ್ಳೆ ಕ್ವಾಲಿಟಿ ರುದ್ರಾಕ್ಷಿ ಬೇಕು ಅಂದರೆ ನೇಪಾಳದಲ್ಲಿ ಸಿಗುತ್ತೆ. ಅದು ಬಿಟ್ಟರೆ ಬೇರೆ ಕಡೆ ಇಂಡ್ಯಾದಲ್ಲೂ ಸಿಗುತ್ತೆ, ಆಮೇಲೆ ಬೇರೆ ಬೇರೆ ದೇಶದಲ್ಲೂ ಸಿಗುತ್ತೆ. ಒಳ್ಳೆ ಕ್ವಾಲಿಟಿ ಸಿಗೋದು ಅಂತಂದರೆ ನೇಪಾಳದಲ್ಲಿ ಸಿಗುವಂಥ ರುದ್ರಾಕ್ಷಿ ತುಂಬ ಒಳ್ಳೆ ಕ್ವಾಲಿಟಿ ಇರ್ತದೆ. ಅದರೊಳಗಡೆ ಯೂಸ್ ಮಾಡ್ತಕ್ಕಂಥ ಅದು ಒಂದು ಶಿವನ ಒಂದು ಅಂಶ, ಕಣ್ಣು ಅಂತ ಹೇಳ್ತೀವಿ. ರುದ್ರ ಅಕ್ಷಿ, ಅಕ್ಷಿ ಮೀನ್ಸ್ ಕಣ್ಣು, ಶಿವನ ಕಣ್ಣಿನಿಂದ ಬಂದಂಥ ಒಂದು ವೃಕ್ಷ. ಸೊ ಅದರಿಂದ ಅದು ನೇಚರಲ್ಲೇ ಬಂದಿರುವಂಥದ್ದು, ಅದರೊಳಗಡೆನು ಡೂಪ್ಲಿಕೇಟ್ ಮಾಡ್ತಾರೆ. ಒರಿಜಿನಲ್ ನಾವು ಕರೆಕ್ಟಾಗಿರೋ ಸೋರ್ಸ್ ಮೂಲಕ ತೊಗೊಂಡು ರುದ್ರಾಕ್ಷಿನೇ ಪೆಂಡುಲಮ್ ಪ್ರಕಾರ ಉಪಯೋಗಿಸ್ಬೋದು, ಅದರೊಳಗಡೆ ಹೀಲಿಂಗು ಕೂಡ ಮಾಡ್ಬೋದು. ನಾನು ಯೂಸ್ ಮಾಡೋದು ರುದ್ರಾಕ್ಷಿ ಪೆಂಡುಲಮ್ನೇ ಮಾಡ್ತಾ ಇರೋದು. ಅಂದ್ರೆ ಶಿವನ ಅಂಶ ಅನ್ನೋದು ರುದ್ರಾಕ್ಷಿನಲ್ಲಿ ಇರುತ್ತೆ. ಹೌದು. ಈಗ ಕೆಲವೊಂದು ಹಳ್ಳಗಳಲ್ಲಿ ಯೂಸ್ ಮಾಡ್ತಾರೆ, ಎಕ್ಸಾಂಪಲ್ ನಾನು ನೋಡಿದಂಗೆ ಈ ಕ್ರಿಸ್ಟಲ್ ಹೇಳಿದ್ರೆ ಕ್ರಿಸ್ಟಲ್ ಅಲ್ಲಿ ಗೋಮೇಧಕ ಆಗ್ಬೋದು, ಇನ್ನ ಬೇರೆ ಬೇರೆ ಹರಳು ಸಫೇರ್ ಎಲ್ಲೋ ಸಫೇರ್ ಈ ತರ ಕ್ರಿಸ್ಟಲ್ಸ್ ಇರುತ್ತಲ್ಲ, ಅದರಲ್ಲಿ ಏನೇನು ಚೇಂಜಸ್ ಇರುತ್ತೆ, ಎಫೆಕ್ಟ್ಸ್ ಇರುತ್ತೆ? ಸೀ, ಕ್ರಿಸ್ಟಲ್ ಈಸ್ ಡಿಫ್ರೆಂಟ್, ಗೋಮೇಧಕ ಈಸ್ ಡಿಫ್ರೆಂಟ್. ಕ್ರಿಸ್ಟಲ್ ಸೆಂಡ ಅಂತಂದ್ರೆ ಅದು ಒಂದು ಲೋಯರ್ ಕ್ವಾಲಿಟಿ ಆಫ್ ಜೆಮ್ ಸ್ಟೋನ್ಸ್ ಅಂತ ಹೇಳ್ಬೋದು. ಜೆಮ್ ಸ್ಟೋನ್ ಅಂದ್ರೆ ಮುತ್ತು ರತ್ನಗಳು, 9 ಜೆಮ್ ಸ್ಟೋನ್ಸ್ ಅಂತ ಇದೆ. ಆ 9 ಜೆಮ್ ಸ್ಟೋನ್ಸ್ ಒಂದೊಂದು ಗ್ರಹಕ್ಕೆ ರೆಪ್ರೆಸೆಂಟೇಷನ್ ಇದೆ. ಅದು ಬಿಟ್ರೆ ಕ್ರಿಸ್ಟಲ್ಸ್ ಆರ್ ನಾಟ್ ಕನೆಕ್ಟೆಡ್ ವಿತ್ ದಿ ಜೆಮ್ ಸ್ಟೋನ್. ಜೆಮ್ ಸ್ಟೋನ್ ಅಲ್ಲೂ ವೆರಿ ಕ್ಲೋಸ್ ಟು ಕಲರ್ ಇದ್ರೆ ವಿ ಕೆನ್ ಅದಕ್ಕೆ ನಾವು ಆ ಒಂದು ಪರ್ಟಿಕ್ಯುಲರ್ ಗ್ರಹಕ್ಕೆ ಕನೆಕ್ಟ್ ಮಾಡ್ಕೋಬಹುದು. ಸೊ ಕ್ರಿಸ್ಟಲ್ ಈಸ್ ಡಿಫ್ರೆಂಟ್ ಫ್ರಮ್ ಜೆಮ್ ಸ್ಟೋನ್. ಜೆಮ್ ಸ್ಟೋನ್ಸ್ ಆರ್ ಸುಪೀರಿಯರ್ ಕ್ವಾಲಿಟಿ, ಜೆಮ್ ಸ್ಟೋನ್ಸ್ ಸುಪೀರಿಯರ್, ಕ್ರಿಸ್ಟಲ್ಸ್ ಆರ್ ಲೋಯರ್ ಕ್ವಾಲಿಟಿ. ಈಗ ಜೆಮ್ ಸ್ಟೋನ್ಸ್ ನಾವು ಪೆಂಡುಲಮ್ ಅಲ್ಲಿ ಬಳಸ್ಬಹುದು. ಯಾವ್ಯಾವ ಜೆಮ್ ಸ್ಟೋನ್ ಬಳಸಿದ್ರೆ ಏನಾದ್ರು ಎಫೆಕ್ಟ್ಸ್ ಚೇಂಜಸ್ ಇರುತ್ತೆ? ಎಕ್ಸಾಂಪಲ್ ನೀವು ಹೇಳಿದ್ರಿ ಒಂದೊಂದು ಗ್ರಹಕ್ಕೆ ಒಂದೊಂದು ಜೆಮ್ ಸ್ಟೋನ್ ಇಂಪ್ಯಾಕ್ಟ್ ಆಗುತ್ತೆ ಅಂತ. ಸೊ ನೋಡಿ, ಇದು ನಾನೇ ಮಾಡಿರ್ತಕ್ಕಂಥ ಒಂದು ಜೆಮ್ ಸ್ಟೋನ್ ಅಂತಾನು ಹೇಳ್ಬೋದು. ಕ್ರಿಸ್ಟಲ್ ವಿತ್ ರುದ್ರಾಕ್ಷ, ಇದು ಪ್ಯೂರ್ ಮೇಡ್ ವಿತ್ ಗೋಲ್ಡ್. ಇದರೊಳಗಡೆ ನವಮುಖಿ ರುದ್ರಾಕ್ಷಿ ಇದೆ ಇದು.